ಇದು ಜಾತ್ಯತೀತ ಜನತಾ ದಳ ಮಾರುತಿ ಮಂದಿರ ವಾರ್ಡಿನ ಜನತಾ ಮಿತ್ರ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವರು ಮತ್ತೊಮ್ಮೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕಂತ ಜನ ಅಭಿಪ್ರಾಯಗಳು ಚೆನ್ನಾಗಿದೆ. ಬೆಂಗಳೂರು ನಗರದ ಗೋವಿಂದರಾಜ ನಗರದ ಮಾರುತಿ ಮಂದಿರ ವಾರ್ಡಿನಲ್ಲಿ ಆಯೋಜಿಸಿದ್ದ ಜನತಾ ಮಿತ್ರ ಕಾರ್ಯಕ್ರಮಕ್ಕೆ ಆರ್ ಪ್ರಕಾಶ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ವಾರ್ಡ್ ಅಧ್ಯಕ್ಷರಾದ ಸಿ ಡಿ ಬಾಬು, ಜೆಡಿಎಸ್ ಮುಖಂಡರಾದ ಯತೀಶ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಪ್ರಕಾಶಣ್ಣ ಮತ್ತು ಬಾಬು ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ. ಜನತಾ ಮಿತ್ರ ಕಾರ್ಯಕ್ರಮ ನಡೆಸೋಕ್ಕೆ ಶ್ರೀಯುತ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮಾಡಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ನೆನೆಸ್ಲಿಕ್ಕೋಸ್ಕರ, ಜನಗಳ ಗಮನಕ್ಕೆ ತರಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಸುಮಾರು ಈಗಾಗಲೇ ಒಂದು 15-16 ದಿವಸಗಳಿಂದ ಈ ಜನತಾ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಜನಗಳು ಸ್ಪಂದಿಸಿ ಅವರ ಅನಿಸಿಕೆಗಳನ್ನು ನಮ್ಮ ಲೆಟರ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದಾರೆ. ಹಾಗೂ ಈ ಸರಿ ಎರಡು ಪಕ್ಷಗಳನ್ನು ನೋಡಾಯಿತು, ಎರಡು ರಾಷ್ಟ್ರೀಯ ಪಕ್ಷಗಳನ್ನು ನೋಡಿದ್ದಾರೆ. ಹಾಗೆ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಮ್ಮೆ ಮತ ಕೊಡಲಿಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರನ್ನು ಈ ದಿನದಲ್ಲಿ 23ನೇ ಇಸವಿನಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ದಿಟ್ಟ ಒಂದು ಹೋರಾಟವನ್ನು ಎಲ್ಲರೂ ನಡೆಸ್ತಾ ಇದ್ದಾರೆ. ನಾವು ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ನಮಗೊಂದು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಪೆಟ್ರೋಲು, ಡೀಸೆಲ್ಲು, ಅಕ್ಕಿ, ಎಣ್ಣೆ, ಈ ರೀತಿ ದಿನನಿತ್ಯದ ವಸ್ತುಗಳ ವಿಷಯ ಆಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಒಳಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ಒಂದು ಎಲ್ಲ ವಿಚಾರಗಳನ್ನು ನಮ್ಮ ಒಂದು ನಾಯಕರುಗಳಿಗೆ ಮುಟ್ಟಿಸೋ ಸಲುವಾಗಿ ನಾವು ಈ ವಾಹನದಲ್ಲೊಂದು ಜನತಾ ಮಿತ್ರ ಅಂತಕ್ಕಂಥ ಒಂದು ಪಾಂಪ್ಲೆಂಟ್ನ ರೆಡಿ ಮಾಡಿ ಪೋಡಿಯಂ ಮೇಲುಗಡೆ ಸಾರ್ವಜನಿಕರು ಕರೆದು ಅವ್ರ ಕುಂದು ಕೊರತೆಗಳ ಬಗ್ಗೆ ಮನವರಿಕೆ ಮಾಡಿಸಿ ಅದನ್ನು ಒಂದು ಪತ್ರದ ಮುಖೇನ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ತಲುಪಿಸೋ ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ಅದನ್ನು ಹಾಕಿ ತಗೊಂಡೋಗಿ ನಮ್ಮ ವರಿಷ್ಠರು ತಲುಪಿಸಿ ಮುಂದಿನ ದಿನಗಳಲ್ಲಿ BBMP ಮತ್ತು ಕರ್ನಾಟಕ ರಾಜ್ಯ ಹೇಗೆ ಮಾದರಿಯಾಗಿರಬೇಕು ಅಂತಕ್ಕಂಥದ್ದನ್ನು ಇದು ಜನಪರವಾದಂಥ ಕಾರ್ಯಕ್ರಮ ಕೊಡೋದಕ್ಕೆ ಜನಗಳಿಂದ ನಾವು ಮಾಹಿತಿಗಳನ್ನು ತಗೊಂಡು ಅವರ ಮಾಹಿತಿಗೆ ಅನುಗುಣವಾಗಿ ಸರ್ಕಾರ ಕೊಡೋದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ರೂಪಿಸಿರ್ತಕ್ಕಂಥ ಯೋಜನೆ ಇದು. ಅವರ ಒಂದು ಏನು 20 ತಿಂಗಳ ಸರ್ಕಾರಗಳಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೇ ಇವತ್ತು ನೋಡ್ತಿದ್ದಾರೆ 40% ಸರ್ಕಾರಗಳನ್ನು. ಈ 40% ಸರ್ಕಾರಗಳನ್ನೆಲ್ಲ ತೆಗೆದು ಜನಪರವಾದಂಥ ಸರ್ಕಾರ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಜನಗಳಿಂದ ಮಾಹಿತಿ ತಗೊಳ್ತಾ ಇದ್ದಾರೆ. ಇವತ್ತು ನಮ್ಮ ವಾರ್ಡಿನಲ್ಲಿ ಮಾರನಹಳ್ಳಿ ಮತ್ತು ನಮ್ಮ ಮಾರುತಿ ಮಂದ ವಾರ್ಡ್ ಹೊಂದ್ಕೊಂಡಿರೋದ್ರಿಂದ ನಮ್ಮ ಸುರೇಶ್ ಗೌಡರು ಮತ್ತು ನನ್ನ ಇಬ್ಬರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಜನರ ಮುಂದೆ ಹೋಗ್ತಾ ಇದ್ದೀವಿ, ನಮ್ಮ ಕಾರ್ಯಕ್ರಮಗಳು ಏನೇನು, ನಮ್ಮ ಮುಂದಿನ ಯೋಜನೆಗಳು ಏನಿದೆ, ಮತ್ತು ನಮ್ಮ ಕುಮಾರಣ್ಣವ್ರು ಕೊಟ್ಟಿರೋಂಥ ಕೊಡುಗೆಗಳು ಈ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ, ಮುಂದೆ ಇನ್ನು ಮುಂದೆ ಏನು ಕೊಡಬೇಕು ಅನ್ನೋದು ನಮ್ಮ ಗಮನಕ್ಕೆ ಇದೆ. ಕೆಲವೊಂದು ಇದನ್ನು ಸೂಚನೆಗಳು ಕೊಟ್ಟಿದ್ದಾರೆ, ಅದರ ಮೇರೆಗೆ ನಾವು ಜನರ ಮಧ್ಯೆ ತಲುಪಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಮತ್ತೊಮ್ಮೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕಂತ ಜನ ಅಭಿಪ್ರಾಯಗಳು ಚೆನ್ನಾಗಿದೆ.